सरिया वो तो फिर जीते हैं ना या केल जैसे को और इन ये और जन्म को नन तंटक बार बार दो हाँ गोवान मर बंदी है आज रे और सुन्ने रंग सल्ला ये न वों क्रिक पाने मरता है बट ना वो तला ये अल्लाह दुकर डेर थी हेलो ಯಾರ್ ಮಾತಾಡ್ತಿರೋದು ನಾವ್ ಯಾರು ಅಂತ ಆಮೇಲೆ ಹೇಳ್ತೀವಿ ಮೊದಲು ನೀವ್ ಯಾರು ಅಂತ ಹೇಳಿ ನಾನು ಆದಿತ್ಯ ಅವ್ರ ಅಜ್ಜಿ ಮಾತಾಡ್ತಿರೋದು ಆದಿ ಇಲ್ವಾ ಅವರೇ ಒಂದ್ ನಿಮಿಷ ಇರಿ ಚಿಕ್ಕ ಯಜಮಾನ್ರು ಇಲ್ಲೇ ಇದಾರೆ ಕೊಡ್ತೀನಿ ಶೋಭಾ ಕೇಳೋ ತಗೊ ಮಾತಾಡು ಹೇಳ್ ಶೋಭಾ ಯಾರು ಅದು ಹೆಂಗ್ಸು ಮಾತಾಡಿದ್ದು ಏ ಅದ್ ನಮ್ಮನೆ ಕೇಳಿಸ್ತಾಳ ಶೋಭಾ ನನ್ ಫೋನ್ ಚಾರ್ಜಿಗೆ ಇಟ್ಟಿದ್ದೆ ರಿಂಗ್ ಆಯ್ತಲ್ವಾ ಅದಕ್ಕೆ ರಿಸೀವ್ ಮಾಡಿದಾಳೆ ಹೌದು ಏನ್ ಫೋನ್ ಮಾಡಿದ್ದು ಆರ್ತಿ ಮನೆಗೆ ಬಂದ್ಮೇಲೆ ಒಂದ್ ಫೋನ್ ಮಾಡುತ್ತಾನೆ ನಾನು ಎಷ್ಟು ಗಾಬರಿ ಆಗಿರ್ತೀನಿ ಅಂತ ನಿಂಗೆ ಗೊತ್ತಲ್ವಾ ಹೀಗೇನೋ ಮಾಡೋದು ಅಯ್ಯೋ ನಿಂದೊಳ್ಳೆ ಕಥೆ ಆಯ್ತಲ್ಲ ಶೋಭಾ ನನ್ನನ್ನು ಕೇಳಿದ್ರೆ ಹೆಂಗೆ ಆ ಮನೆಗೆ ಫೋನ್ ಮಾಡಿ ತಿಳ್ಕೊಬೇಕು ತಾನೆ ನೀನ್ ಹೋದ್ಮೇಲೆ ತಾನೆ ಆರ್ತಿ ಮನೆಗೆ ಹೋಗಿರೋದು ಅವ್ರಿಗಿಂತ ಮುಂಚೆ ಆರ್ತಿ ಮನೆಗೆ ಬಂದಿರೋ ವಿಷಯ ನಿನಗ್ ತಾನೆ ಗೊತ್ತಾಗಿರೋದು ಏನ್ ನಿನ್ ಮಾಡ್ತೀನಿ ಅರ್ಥ ಅಂದ್ರೆ ನಾನೇ ಅಮ್ಮನ ಕರ್ಕೊಂಡು ಹೋಗಿದ್ದೆ ಅಂತಾನ ಏನ್ ಶೋಭಾ ಇದು ನಿನ್ ಮೊಮ್ಮಗನ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು ನನಗೆ ಚೆನ್ನಾಗಿ ಗೊತ್ತು ಕಣೋ ನೀನ್ ಆರ್ತಿನ ಕರ್ಕೊಂಡು ಹೋಗಿಲ್ಲ ಅಂತ ಆದ್ರೂ ನೀನೇ ನನಗ್ ಫೋನ್ ಮಾಡ್ಲಿ ಅಂತ ಕೇಳ್ದೆ ಅದಿ ನಾಳೆ ಮನೆಗೆ ಬರ್ತೀಯ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸರಿ ಆಯ್ತು ಬರ್ತೀನಿ ಬಾಯ್ ಏನಂತು ಏನಿಲ್ಲ ಶಕ್ಕು ನಾಳೆ ಮನೆ ಕರೆದಿದ್ದಾರೆ ಯಾಕಂತೆ ಗೊತ್ತಿಲ್ಲ ಹೋದ್ರೆ ಗೊತ್ತಾಗತ್ತೆ ನೋಡ್ತೀನೋ ಅದಿ ಆರ್ತಿ ಒಂದ್ ದಿನ ಕಾಣಿಸ್ತಿಲ್ಲ ಅಂತ ಎಷ್ಟೊಂದು ಕಾಳಜಿ ವಹಿಸ್ತಿದ್ದಾರೆ ಹೆತ್ತು ಮಗ 20 ವರ್ಷದಿಂದ ದೂರ ಇದ್ದಾನೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಏನ್ ಮಾಡ್ತಿದ್ದಾನೆ ಅವನ ಹತ್ರ ಮಾತಾಡ್ಬೇಕು ಅವನ್ನ ನೋಡ್ಬೇಕು ಅಂತ ಒಂದ್ ದಿನಾನು ಅನ್ನಿಸ್ಲಿಲ್ವಲ್ಲ ಅವ್ರಿಗೆ ಅವ್ರ ಸೂರ್ಯ ಸೂರಿ ಮಕ್ಕಳು ಆರ್ತಿನೇ ಮುಖ್ಯ ಕಣು ಶಶು ಅಂದ್ರೆ ಅವ್ರಿಗೆ ಅಸಡ್ಡಿ ಅಸಹ್ಯ ಕೆಟ್ಟವನು ಅನ್ನೋ ಭಾವನೆನ ಬೆಳೆಸ್ಕೊಂಬಿಟ್ಟಿದ್ದಾರೆ ಕಣು ಅದಕ್ಕೇನೆ ನಿನ್ನನ್ನು ನಿಮ್ಮ ಅಪ್ಪನಿಂದ ದೂರ ಮಾಡಿದ್ದು ಶಶಾಂಕ ಗುಡುಕ್ ಬುದ್ಧಿ ಕೋಪದಲ್ಲಿ ಏನೋ ಒಂದು ಮಾತಾಡಿರ್ತಾನೆ ಇಲ್ಲ ಒಂದು ಏಟು ಹೊಡೆದಿರ್ತಾನೆ ಅದನ್ನೇ ದೊಡ್ಡದು ಮಾಡಿಕೊಂಡು ಆರ್ತಿ ನಾವನಿಂದ ದೂರ ಮಾಡಿಬಿಟ್ರಲ್ಲೋ ನಿಮ್ಮಪ್ಪ ಇಷ್ಟೆಲ್ಲ ಕಷ್ಟ ಅನುಭವಿಸೋದಕ್ಕೆ ಕಾರಣ ಆ ಸೂರ್ಯ ಅತ್ತಿಗೆ ನಿಮ್ಮಪ್ಪ ಹೇಗೆ ನಿಮ್ಮಿಂದ ದೂರ ಇದ್ದು ಕಷ್ಟ ಅನುಭವಿಸಿದ್ದು ಹಾಗೆ ಆ ಸೂರ್ಯನು ಆರ್ತಿಯಿಂದ ದೂರ ಇದ್ದು ಕಷ್ಟನ ಅನುಭವಿಸ್ಬೇಕು ಆಗ್ಲೇ ಆಗ್ಲೇ ನನ್ನ ನೆಮ್ಮದಿ ಇದೇನ್ ಮೇಡಮ್ ಹಿಂಗ್ ಕುಂತ್ಬಿಟ್ಟಿದ್ದೀರಾ ಅಲ್ಲ ಮೇಡಮ್ ನಾನು ನೀವು ಅವತ್ತೇ ಪಡ್ಕೊಂಡೆ ಈ ಕೊಲೆಗಿಲೆಲ್ಲ ಮಾಡಿಸೋದು ಬೇಡ ಅಂತ ನೀವು ನನ್ನ ಮಾತೇ ಕೇಳಲಿಲ್ಲ ಎಲ್ಲ ನಿಮ್ಮಿಂದನೇ ಆಗಿದ್ದು ಹಿಂಗ್ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಮುಂದೇನ್ ಮಾಡ್ಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಅವನು ನನ್ನನ್ನು ಸಾಯಿಸ್ಬಿಡ್ತಾನೆ ನನ್ನ ಪ್ರಾಣ ತೆಗೆಯೋದಕ್ಕೆ ಅವನ್ ಯಾರು ನನ್ನ ಕಣ್ಣು ಮುಂದೆ ಹುಟ್ಟು ಬೆಳೆದಿರೋ ಕುಣ್ಣಿ ನನಗೆ ಪ್ರಾಣ ಬೆದರಿಕೆ ಹಾಕಿ ಹೋಗ್ತಾನಲ್ಲ ಎಷ್ಟು ಕೊಬ್ಬಿರ್ಬೇಡ ಅವನಿಗೆ ಮೇಡಮ್ ಗ್ರಾಚಾರ ಕೆಟ್ಟಾಗ ನಮ್ಮ ಹಿಂದೆ ಬಾಲ ಆಳಾಡಿಸ್ಕೊಂಡ್ಬರೋ ನಾಯಿನು ಕೂಡ ನಮ್ಮನ್ನೇ ಕಚ್ಚುತ್ತೆ ಗ್ರಾಚಾರ ಕೆಟ್ಟಿರೋದು ನನಗಲ್ಲ ವಿಶಾಲು ಅವನಿಗೆ ಆದಿತ್ಯಂಗೆ ಈ ಅರ್ಪಿತ ಅನ್ನೋ ಶನಿ ಅವನು ಬೆನ್ ಹತ್ತಾಗಿದೆ ಇನ್ನು ಅವನ ಸರ್ವನಾಶ ಮಾಡದೆ ಬಿಡಲ್ಲ ಆದಿತ್ಯಂಗೆ ಈ ಅರ್ಪಿತ ಏನು ಅಂತ ತೋರಿಸ್ತೀನಿ
ಈ ಭೂಮಿ ಮೇಲೆ ಯಾವುದೇ ಕಾರಣಕ್ಕೂ ಆ ಆದಿತ್ಯ ಬದುಕಿರಬಾರ್ದು. ಬದುಕಿರೋದಕ್ಕೆ ನಾನ್ ಬಿಡಲ್ಲ. ಏನ್ ಡ್ಯಾಡ್, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ ನೆನಪಾದ್ರ ನನಗೆ ಗೊತ್ತು ಡ್ಯಾಡ್, ನೀವು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ದೇವಸ್ಥಾನದಲ್ಲಿ ಅಮ್ಮನ ನೋಡಿದ್ದು, ಅವ್ರ ಜೊತೆನೇ ನಿಂತ್ಕೊಂಡಿದ್ದು ಎಲ್ಲ ನೆನಪು ಮಾಡಿಕೊಂಡು ತುಂಬ ಖುಷಿ ಪಡ್ತಿದ್ದೀರಾ? ಅಥವಾ ಅಮ್ಮ ನಿಮ್ಮ ಜೊತೆ ಇಲ್ಲ ಅಂತ ಮನಸ್ಸಲ್ಲೇ ನೋವು ಪಡ್ತಾ ಇದ್ದೀರಾ? ಯಾಕೆ ಡ್ಯಾಡ್, ಏನಾಯ್ತು? ನಾನೇನಾದರೂ ತಪ್ಪು ಮಾತಾಡ್ದಾ? ನಿನ್ನ ಮಾತಲ್ಲಿ ತಪ್ಪಿಲ್ಲ ಆದಿ, ಆದರೆ ನನ್ನ ಯೋಚನೆಗಳು, ಅಭಿಲಾಷೆಗಳು, ಬಯಕೆಗಳು ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೆ ಡ್ಯಾಡ್ ಈ ರೀತಿ ಯೋಚನೆ ಮಾಡ್ತೀರಾ? ನಾನು ಯಾರನ್ನು ನೋಡಬೇಕು, ಯಾರನ್ನು ಸೇರಬೇಕು ಅಂತ ಈ ದೇಶಕ್ಕೆ ಬಂದೋ, ನಾನು ನೋಡಿದ ದಿವಸನೇ ಅವ್ರು ಕಳೆದು ಹೋದರು. ಅಮ್ಮ ಕಳೆದೋಗಿಲ್ಲ ಡ್ಯಾಡ್, ಅವ್ರು ಹೋಗಿದ್ದು ಸ್ಕೂಲಿಗೆ, ಅದು ನಮಗೆ ಗೊತ್ತಾಗಿಲ್ಲ ಅಷ್ಟೇ. ಅದೇನೇ ಆದರೂ ನಾನು ಅವ್ರು ನೋಡಿದ ದಿವಸ ಅವ್ರು ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನೋ ಮಾತು ನನ್ನ ಇನ್ನಿಲ್ಲದೆ ಕಾಡ್ತಾ ಇದೆ. ಡ್ಯಾಡ್, ನೀವು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ ಕಿಡ್ನ್ಯಾಪ್ ಆಗಲ್ಲ, ಅಮ್ಮನ ಕಿಡ್ನ್ಯಾಪ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅಂತ ನೀವೇ ಹೇಳಿದ್ದೀರಾ. ಅದ್ರ ಪ್ರಕಾರನೇ ನಡೀತಿದೆಯಲ್ಲ ಡ್ಯಾಡ್, ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ? ನಾನು ಆರತಿ ಬೇಕು ಅಂತ ಯೋಚನೆ ಮಾಡ್ತಾ ಇರೋದು ತಪ್ಪು. ನಾನು ಅವಳನ್ನ ನೋಡಿದ್ದಕ್ಕೆ ಇಂಥ ಘಟನೆ ನಡೆದಿದೆ ಅಂದರೆ ಮುಂದೆ ಏನೋ ಅನಾಹುತ ಕಾದಿದೆ ಅಂತಲೇ ಅರ್ಥ. ಆರತಿ ಬಗ್ಗೆ ಆಲೋಚನೆನೇ ಬೇಡ. ಏನ್ ಡ್ಯಾಡ್, ಈ ಕಾಲದಲ್ಲೂ ಶಕುನ ಅಪಶಕುನ ಎಲ್ಲ ನಂಬ್ತೀರಾ? ಸರಿ, ನಾವು ಒಂದು ಟ್ರಿಪ್ ಪ್ಲಾನ್ ಮಾಡ್ತೀವಿ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಗಾಡಿ ಪಂಚರ್ ಆಗುತ್ತೆ, ಆಗ ನಾವು ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ತೀವಾ? ಇಲ್ಲ ತಾನೆ, ಇದು ಹಾಗೆ ಡ್ಯಾಡ್, ನೀವು ಅಮ್ಮನ ನೋಡಿದ್ದೇನೆ ಅಮ್ಮ ಕಳೆದೋದ್ರು ಅಂತ ಯೋಚನೆ ಮಾಡಬೇಡಿ. ಬಿ ರ್ಯಾಷನಲ್ ಡ್ಯಾಡ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ಒಂಟಿಯಾಗಿರೋ ದಿನಗಳೆಲ್ಲ ಹೋಗಿದೆ ಡ್ಯಾಡ್, ಇನ್ನೇನೇ ಇದ್ರು ನೀವು, ನಾನು, ಅಮ್ಮ ಒಟ್ಟಿಗೆ ಇರೋದು. ಈ ಮೊಬೈಲಲ್ಲಿ ಏನಿದೆಯೋ ಅದೇ ನನ್ನ ಮನಸ್ಸಲ್ಲಿರೋದು. ಈ ಜೋಡಿ ನಮ್ಮ ಮತ್ತೆ ನಾ ರಿಯಲ್ ಆಗಿ ನೋಡಬೇಕು ಡ್ಯಾಡ್, ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮನ್ನ ಅಮ್ಮನ್ನ ಒಂದು ಮಾಡ್ಬೇಕಂತ ಆಲ್ರೆಡಿ ಒಂದು ಹೆಜ್ಜೆ ಇಟ್ಟಾಗಿದೆ, ಅದನ್ನ ಹಿಂದೆ ತೆಗೆಯೋ ಮಾತೇ ಇಲ್ಲ. ಜೈ ಬಜರಂಗ ಬಲಿ ಅಂತ ಮುಂದುತ್ತಾ ಇರೋದಷ್ಟೇ. ನಾನು ನಡೆಯೋ ಹಾದಿಗೆ ಯಾರೇ ಅಡ್ಡ ಬಂದ್ರು, ಅಡ್ಡ ದಿಡ್ಡಿ ಸೀಳಿ ಆದ್ರು, ನಿಮ್ಮನ್ನ ಅಮ್ಮನ್ನ ಒಂದು ಮಾಡೇ ಮಾಡ್ತೀನಿ ಡ್ಯಾಡ್. ಹೇಳೋದಿ, ಅಮ್ಮ ಯಾಕೆ ನೀವು ಬೇಜಾರಲ್ಲ ಇರೋ ಆಗಿದೆ? ಹಾಗೇನು ಇಲ್ಲಪ್ಪ, ಏನ್ ಫೋನ್ ಮಾಡಿದ್ದು? ನನಗೆ ಗೊತ್ತಮ್ಮ, ನೀವು ಮನೆಗೆ ಹೋಗ್ತಿದ್ದಾಗೆ ಅಪ್ಪ ಮಗ ಇಬ್ರು ಸೇರಿ ನಿಮ್ಗೆ ಅವಮಾನ ಮಾಡಿರ್ತಾರೆ, ಹೇಳ್ದೆ ಕೇಳ್ದೆ ಎಲ್ಲೋದೆ ಅಂತ ದಬಾಯಿಸಿರ್ತಾರಲ್ವಾ? ಇನ್ನೂ ಒಂದು ಮಾತು ಹೇಳಿರ್ಬೇಕಲ್ವಮ್ಮ, ನಾನೇ ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದೀನಿ ಅಂತ. ಏನದೆ ಕಿಡ್ನಾಪ? ಹೌದಮ್ಮ, ನಿನ್ನ ಮಗ ಆರ್ಯ ನಾನೇ ನಿನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ನನ್ನ ಕೇಳ್ಕೊಂಬಂದಿದ್ದ.
ಅವ್ರಿಗೆಲ್ಲ ಭಯ ಶುರುವಾಗಿದೆಯಮ್ಮ. ಎಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ನೀನು ಕರ್ಕೊಂಬಂದ್ಬಿಡ್ತೀನಿ ಅಂತ ಅದಕ್ಕೆ ಇಳ್ದಿರೋದನ್ನೆಲ್ಲ ಸೃಷ್ಟಿ ಮಾಡಿ ನನ್ನ ಕೇಳ್ಕೊಂಬಂದಿದ್ದ. ನಾನೊಂದಿನ ಕಾಣದೆ ಇದ್ದಿದ್ದಕ್ಕೆ ನಿನ್ ಮೇಲೂ ಅನುಮಾನ ಪಟ್ರ. ಅವ್ರಿರೋದೇ ಅನುಮಾನ ಪಡೋದಿಕ್ಕಮ್ಮ. ಆದ್ರೆ ಒಂದು ಮಾತು ಹೇಳ್ತೀನಿ, ನೀವೇನು ಅಂತ ಯಾರಿಗೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನಾನೇನು ಅಂತ ಪ್ರೂವ್ ಮಾಡಬೇಕಾಗಿದೆ ನಾನು ಮಾಡೇ ಮಾಡ್ತೀನಿ. ಅಮ್ಮ ಇವತ್ತು 30ನೇ ತಾರೀಕು, ನಾನು ಹೇಳಿದ ಟೈಮಿಗೆ 15 ದಿನ ಬಾಕಿ ಇದೆ. 15ನೇ ತಾರೀಕು ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ನಾನು ನಿಮ್ಮ ಮನೆ ಮುಂದೆ ನಿಂತಿರ್ತೀನಿ, ನಿಮ್ಮನ್ನ ಆ ಮನೆ ಬಂಧನದಿಂದ ಬಿಡಿಸೋದಕ್ಕೆ. ಅದೇ ನನ್ನ ಮಾತು ಕೇಳೋದೆ ಅಮ್ಮ, ನಿಮ್ಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿಮ್ಮನ್ನ ಮಹಾರಾಣಿಯಾಗಿ ನೋಡ್ಕೊಂತೀನಮ್ಮ ಈ ಮನೇಲಿ. ಅಮ್ಮ ಒಂದು ಮಾತಮ್ಮ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ನೀನು ನನ್ನ ಜೊತೆ ಬರ್ತೀಯ ತಾನೆ? ಹೇಳಮ್ಮ, ನೀವು ಆ ಮನೆ ಬಿಟ್ಟು ನನ್ನ ಜೊತೆ ಬರ್ತೀರ ತಾನೆ? ಅಮ್ಮ ಹೇಳಮ್ಮ. ಅದು ಈಗ ಅದ್ರ ಬಗ್ಗೆ ಮಾತ್ಯಾಕೆ? ಸಮಯ ಬಂದಾಗ ನಾನೇ ಅದ್ರ ಬಗ್ಗೆ ಮಾತಾಡ್ತೀನಿ. ಇಷ್ಟ ದಿನ ಪೊಲೀಸರನ್ನ ನೋಡಿ ಕಣ್ಣೀರಾಗ್ತಾರೆ, ಭಯ ಪಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತೇ ಗೊತ್ತಾಗಿದ್ದು ಪೊಲೀಸರು ಕಣ್ಣೀರಾಗ್ತಾರೆ ಅಂತ. ಹಲೋ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು. ನೀವ್ ಈ ರೀತಿ ಕಣ್ಣೀರಾಕೋದು ಚೂರು ಚೆನ್ನಾಗ್ ಕಾಣ್ತಿಲ್ಲ ಸ್ವಾತಿ. ಮತ್ತಿನ್ನೇನು, ಒಳ್ಳೆ ಹುಡ್ಗಿರ್ ತರ ಅಳ್ತಾ ಇದ್ದೀರಲ್ಲ, ಈಗ ನೀವ್ ಅಳೋ ಅಂತದ್ ಏನಾಯ್ತು? ಅಲ್ಲ ನಾನೇನ್ ಹೇಳ್ಬಾರ್ದು ಹೇಳ್ದೆ. ಅಮ್ಮ ಎಲ್ಲಿಗೆ ಹೋಗಿದ್ರಿ? ಆಚೆ ಹೋಗದಿದ್ರೆ ಫೋನ್ ತಗೊಂಡು ಹೋಗ್ಬೇಕು ತಾನೆ ಅಂತ ಹೇಳ್ದೆ. ತಪ್ಪ ಅಷ್ಟಕ್ಕೆ ಅಮ್ಮ ನನ್ನ ಮೇಲೆ ಹಾಗೆ ರೇಗೋದ? ರೇಗ್ದೆ ಇನ್ನೇನ್ ಮಾಡ್ಬೇಕಿತ್ತು ನೋಡಿ. ನೀವು ಒಟ್ಟೊಟ್ಟಿಗೆ ಅಷ್ಟೊಂದ್ ಪ್ರಶ್ನೆಗಳು ಕೇಳಿದ್ರೆ ಅವ್ರಿಗೆ ಹೇಗಾಗ್ಬೇಡ ಹೇಳಿ ಸ್ವಾತಿ. ಅದು ಹಾಗಲ್ಲ, ನನಗ್ ಗೊತ್ತು ನೀವ್ ಆಗ ಕೇಳಿದ್ದು ಅವ್ರ ಮೇಲೆ ಕನ್ಸನ್ನಿಂದ, ಅವ್ರ ಬೆಳಗಿಂದ ಕಾಣ್ತಿಲ್ವಲ್ಲ ಅನ್ನೋ ಆತಂಕದಿಂದ. ಆದ್ರೆ ನೀವು ಬರೋದಕ್ಕೂ ಮುಂಚೆ ಅಂಕಲ್ ಬಂದು ಇದೇ ಪ್ರಶ್ನೆಗಳನ್ನ ಕೇಳಿ ಆಂಟಿಗೆ ಬೈದಿದ್ರು. ನೀವು ಮತ್ತೆ ಅದೇ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರು ಇನ್ನೇನ್ ಮಾಡ್ಬೇಕಿತ್ತು? ಪಾಪ, ಅವ್ರಿಗಾಗಿರೋ ದುಃಖಕ್ಕೆ ನೀವು ಅವ್ರ ಮಗ ಆಗಿ ಎರಡ್ ಸಾಂತ್ವನದ ಮಾತುಗಳು ಹೇಳಿ ಆಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ಅವರು ಶಾಂತವಾಗಿ ಉತ್ತರ ಕೊಟ್ಟಿರೋರು. ಅದನ್ ಬಿಟ್ಟು ನೀವು ಬಂದ ತಕ್ಷಣ ಪ್ರಶ್ನೆಗಳನ್ನ ಕೇಳಿದ್ರೆ ತಪ್ಪಾಗುತ್ತಲ್ವಾ? ನೀವು ಮಾತಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ಆ ಟೈಮ್ನಲ್ಲಿ ನೀವು ಆಗ ಮಾತಾಡಿದ ತಪ್ಪು. ಹಾಗಂತ ಆಂಟಿ ನಡ್ಕೊಂಡಿದ್ ರೀತಿನೂ ತಪ್ಪಲ್ಲ, ಯಾಕಂದ್ರೆ ಆ ಸ್ಥಿತಿಲಿ ಯಾರೇ ಇದ್ರು ಹಾಗೆ ನಡ್ಕೋತಾ ಇದ್ರು. ಆಂಟಿ ಮನೆ ಬಿಟ್ಟು ಹೋಗ್ತಾರೆ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಅದ್ರ ಬದಲು ಅವ್ರ ಮನೆ ಬಿಟ್ಟು ಹೋಗ್ದಿರೋ ಹಾಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಅದಕ್ಕೂ ಮೊದಲು ಆಂಟಿ ಹತ್ರ ಹೋಗಿ ಕ್ಷಮೆ ಕೇಳಿ, ಅವ್ರ ಮೂಡು ಚೆನ್ನಾಗಿರುತ್ತೆ, ನೀವು ಮಾತಾಡಿದ್ ಸರಿ ಅಂತಾನು ಅನ್ಸುತ್ತೆ, ಆಗ ನಿಮ್ನ ಕ್ಷಮಿಸ್ತಾರೆ, ಎಲ್ಲ ಸರಿ ಹೋಗುತ್ತೆ, ನಿಮ್ ಮೇಲೆ ಪ್ರೀತಿನೂ ಜಾಸ್ತಿ ಆಗತ್ತೆ. ಅಮ್ಮ ಗ್ಯಾರಂಟಿ ನನಗೆ ಕ್ಷಮಿಸ್ತಾರಲ್ವಾ? ಖಂಡಿತ ಕ್ಷಮಿಸ್ತಾರೆ, ಮಕ್ಕಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸೋದು ತಾಯಿ ದೊಡ್ಡ ಗುಣ.
ಹಾಗೆ ಅವ್ರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರನ್ನ ನಿಮ್ಮಿಂದ ದೂರ ಮಾಡೋದಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ನನ್ನಿಂದ ಅಮ್ಮನ ಯಾರು ದೂರ ಮಾಡಕ್ಕ, ಅವ್ರು ನನ್ನ ಜೊತೆನೆ ಇರ್ತಾರೆ. ಅವ್ರನ್ನ ನಾನು ಯಾರಿಗೂ ಬಿಟ್ಕೊಡೋದು ಇಲ್ಲ. ಗುಡ್ ಮಾರ್ನಿಂಗ್ ಮಾ, ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ನಿಮ್ಗೋಸ್ಕರ ಕಾಫಿ ತಯಾರು ಮಾಡ್ಕೊಂಡು ಬಂದಿದ್ದೀನಿ, ಪ್ಲೀಸ್ ಕುಡೀರಿ. ಅಮ್ಮ, ರಂಗೋಲಿ ಹಾಕಕ್ಕೆ ನಾನು ಹೆಲ್ಪ್ ಮಾಡ್ಲಾ? ನಾವೆಲ್ಲಿಗಾದ್ರೂ ಟ್ರಿಪ್ ಹೋಗ್ತಾ ಇದೀವ, ನಾನು ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡ್ತೀನಿ. ಕೊಡಿ ಅಮ್ಮ, ಮಾತಾಡಿ. ನನ್ ಮೇಲೆ ಕೋಪನ? ಈಗ ನೀವು ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಏನ್ ಹೇಳ್ಬೇಕು? ನೀವು ಅಪ್ಪ ಮಗ ಮಾತಾಡೋದೆಲ್ಲ ಸರಿ, ಮಾಡೋದೆಲ್ಲ ಸರಿ ಅಂತ ಹೇಳ್ಬೇಕಾ? ಏನಂತ ಹೇಳ್ಬೇಕು ಹೇಳು. ಸಾರಿ ಅಮ್ಮ, ನಾನು ರಾತ್ರಿ ಹಾಗೆ ಮಾತಾಡಿದ್ದು ತಪ್ಪೆ. ಆದ್ರೆ ಬೇಕು ಬೇಕು ಅಂತ ಹಾಗೆ ಮಾತಾಡಿಲ್ಲ. ಬೆಳಿಗ್ಗೆಯಿಂದ ಕಾಣಿಸ್ಲಿಲ್ಲ ಅಂತ ಗಾಬರಿ ಆಗಿತ್ತು, ನನಗೆ ಭಯನೂ ಆಗಿತ್ತು ಅಷ್ಟೇ ಹೊರತು ನಿಮ್ಮ ಮನ್ಸಿಗೆ ಬೇಜಾರು ಮಾಡಬೇಕು ಅಥವಾ ನೋವು ಕೊಡಬೇಕು ಅಂತ ಉದ್ದೇಶ ನಂದಾಗಿರ್ಲಿಲ್ಲ. ಪ್ಲೀಸ್ ಅಮ್ಮ, ನನ್ನ ಕ್ಷಮಿಸಿ. ನಾನು ಕಾಣ್ತಿಲ್ಲ ಅಂತ ಆದಿತ್ಯನ ಹತ್ರ ಹೋಗಿ ಜಗಳ ಆಡ್ತೀಯ ಹೇಳು. ನೀನು ಆದಿತ್ಯನ ಹತ್ರ ಹೋಗಿದ್ಯಾ? ಅಲ್ಲಮ್ಮ, ನೀವು ನನ್ನ ಕಿಡ್ನಾಪ್ ಮಾಡಿದ್ಯಾ ಅಂತೇಳಿ ಆದಿತ್ಯನ ಹತ್ರ ಜಗಳ ಆಡ್ದ್ಯಾ? ಮಾತಾಡೋ, ನಿನ್ನೇ ಕೇಳ್ತಾ ಇರೋದು, ಜಗಳ ಆಡ್ದ್ಯಾ? ಹಾಗಂತ ಅವ್ನು ಹೇಳಿದ್ನ? ಅವನು ಹೇಳದ್ನ ಬೇರೆಯವ್ರು ಹೇಳಿದ್ರೆ ಅದು ಅನವಶ್ಯ. ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಆದಿತ್ಯನ ಹತ್ರ ಹೋಗಿ ಜಗಳ ಆಡ್ದ್ಯಾ? ನನಗಷ್ಟೇ ಬೇಕಾಗಿರೋದು. ಏನೋ ತಿಳ್ಕೊಂಡಿದ್ಯಾ ನೀನು? ಒಬ್ಬ ಇನ್ಸ್ಪೆಕ್ಟರ್ ಆಗಿ ಸರಿಯಾಗಿ ನಡ್ಕೋತಾ ಇದೆಯಾ? ಆದಿತ್ಯನ ಹತ್ರ ಹೋಗಿ ನನ್ನ ಕಿಡ್ನಾಪ್ ಮಾಡಿದೆ ಅಂತೇಳಿ ಜಗಳ ಆಡಿದ್ಯಲ್ಲ, ಮಗ ತಾಯಿನ ಯಾರಾದರೂ ಕಿಡ್ನಾಪ್ ಮಾಡ್ತಾರಲ್ಲೋ, ಹೇಗೋ ಮನ್ಸು ಬಂತು ನಿಂಗೆ ಈ ರೀತಿಯಲ್ಲ ಯೋಚನೆ ಮಾಡೋಕ್ಕೆ? ಈ ರೀತಿ ಯೋಚನೆ ಮಾಡೋರ ಜೊತೆ ನಾನು ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ. ನೀನು ನಿಮ್ಮಪ್ಪ ನೆಮ್ಮದಿಯಾಗಿ ಇದ್ಬಿಡಿ. ಅಮ್ಮ, ಅಮ್ಮ ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ. 20 ವರ್ಷ ನನ್ನಿಂದ ದೂರ ಇದ್ರಿ, ಈಗಲೂ ನನ್ನನ್ನು ಬಿಟ್ಟು ಹೋಗ್ತೀರಾ? ಇಲ್ಲಮ್ಮ, ನೀವಿಲ್ಲ ಅಂದ್ರೆ ನಾನು ಇವರಲ್ಲ. ನಿಮಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ. ಆರತಿ ಅವ್ರೆ, ನಿನ್ನೆ ರಾತ್ರಿ ನಾನು ಕೋಪದಲ್ಲಿ ದುಡುಕಿ ಮಾತಾಡ್ಬಿಟ್ಟೆ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ ಪ್ಲೀಸ್. ದೇಹಕ್ಕಾಗಿರೋ ಗಾಯ ಮಾಸ್ಬೋದು, ಆದ್ರೆ ಮನಸ್ಸಿಗಾಕಿರೋ ಗಾಯ ಮಾಸೋದ್ ಕಷ್ಟ. ಪ್ರತಿಯೊಂದು ಕಾರಣಕ್ಕೂ ಚುಚ್ಚಿ ಚುಚ್ಚಿ ಮಾತಾಡ್ತೀರ, ಆಮೇಲೆ ತಪ್ಪಾಯ್ತು ಅಂತ ಬಂದ್ ಕೇಳ್ಕೊತೀರ. ಇದನ್ನೆಲ್ಲ ನನಗೆ ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ. ನನ್ನ ಕೈಲಿ ನಿರಕ್ಕಾಗಲ್ಲ. ನಿಮ್ಗೆಲ್ಲ ಅನುಮಾನ ಅನ್ನೋದು ನಿತ್ಯ ಏರ್ಬಿಟ್ಟಿದೆ. ಅದಿಳಿಯೋ ತನಕ
ನನ್ನ ಮೇಲೆ ನಿಮಗೆ ನಂಬಿಕೆ ಬರಲ್ಲ. ಆ ನಂಬಿಕೆ ಬರೋ ತನಕ ನಾನು ನಿಮ್ಮ ಮನೇಲಿ ಇರಲ್ಲ. ಅಂದ್ರೆ ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ನೋ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಮ್ಮ, ನೀವು ಒಂದು ವೇಳೆ ಮನೆ ಬಿಟ್ಟು ಹೋಗ್ಲೇಬೇಕಂತಿದ್ರೆ ಅದ್ ನನ್ನ ಹೆಣ ಬಿದ್ದ ಮೇಲೆ